ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಎರಡನೆಯ ಸಿನಿಮಾ. ಮೊದಲನೆಯ ಸಿನಿಮಾ ಹೃದಯಶಿವಾರ ಡೈರೆಕ್ಟ್ ಬಿಸಿಲು ಕುದುರೆ ಅಂತ ಮಾಡಿದೆ. ನಂತರ ಡಾಕ್ಟರ್ ಅರುಣ್ ಹೊಸಕೊಪ್ಪರ ನಿರ್ದೇಶನದಲ್ಲಿ ಮತ್ತೆ ಮತ್ತೆ ಈಗ ನಾಡಿದ 19ನೇ ತಾರೀಕು ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಒಂದು 3 ಸಾಂಗ್ ಮಾಡಿದ್ದೇವೆ ನಾವು. ಒಂದು ಮೆಲೋಡಿ, ಇನ್ನೊಂದು ಟೈಟಲ್, ಇನ್ನೊಂದು ಸ್ವಲ್ಪ ಟಪೋರಿ ಸಾಂಗ್. ಈ ಸಿನಿಮಾದ ಮೆಲೋಡಿ ಸಾಂಗ್, ಈ ಏನು ಸಿನಿಮಾ ಮುಹೂರ್ತ ಆಯ್ತಲ್ಲ, ಆವತ್ತಿನ ದಿವಸನೇ ಹೂವಿನ ಮಕರಂದ ಅನ್ನೋ ಒಂದು ಸಾಂಗ್, ಒಂದು ಲೈನ್ ಬರೆದ್ರು, ಅದೇ ಲೈನ್ ಹಿಡ್ಕೊಂಡು ಇಡೀ ಸಾಂಗ್ ಮಾಡಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಆ ಸಾಂಗ್. ಹೂವಿನ ಮಕರಂದ ನೀನು ದುಂಬಿಯಾಗಿ ಬರುವೆ ನಾನು, ಪ್ರತಿದಳವು ಸವಿದು ನಾನು ಆಗುವೆನು ನಾನು ಜೇನು. ಕಡಲ ಕಿನಾರೆಯಲ್ಲಿ ಅದು ಶೂಟ್ ಆಗಿದೆ. ಸಂಜನಾ ಅವರು ಆ ಸಾಂಗಿಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದೊಂದು ಹೊಸ ಅನುಭವ ನನಗೆ. ನಾನು ಯಾವಾಗಲೂ ಮೆಲೋಡಿಗೆ ತುಂಬ ಒತ್ತು ಕೊಡ್ತೇನೆ. ಇದರಲ್ಲಿ ಸಡನ್ನೇ ಇವರು ಒಂದು ಟೈಟ್ಲ್ ಸಾಂಗ್ ಬೇಕು ಮತ್ತು ಒಂದು ಟಪೋರಿ ಸಾಂಗ್ ಬೇಕಂದಾಗ ಸ್ವಲ್ಪ ನನಗೆ ಗಲಿಬಿಲಿ ಆಗಿದ್ದೆ ನಾನು. ಆದರೂ ಅದು ಕ್ಲೀನಾಗಿ ಆ ಸಿಚುಯೇಷನಿಗೆ ಏನು ಬೇಕು, ಆ ಸಿಚುಯೇಷನ್ ಏನು ಕೇಳತ್ತೆ, ಆ ಸಿಚುಯೇಷನ್ ಮ್ಯೂಸಿಕ್ ಏನು ಕೇಳತ್ತೆ ಅಂತ ತಲೆಯಲ್ಲಿ ಇಟ್ಕೊಂಡು 3 ಸಾಂಗ್ ಮಾಡಿದ್ದೇನೆ. ಆಗಿನ ಯೋಗರಾಜ್ ಭಟ್ ಅವರು ಒಂದು ಸಾಂಗ್, ಮುಂಗಾರು ಮಳೆ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇದೇ ಮೆಲೋಡಿ ಸಾಂಗ್ ಇಂದ ನೀವು ಮೂಲತಃ ಮಲೆನಾಡವರಾಗಿರೋದ್ರಿಂದ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಫೀಲ್? ಇಲ್ಲ, ನನಗೆ ಯೋಗರಾಜ್ ಭಟ್ ಸರ್ ಅವರ ಮುಂಗಾರು ಮಳೆ ಕೂಡ ಸ್ವಲ್ಪ ಇನ್ಫ್ಲುಯೆನ್ಸ್ ನನಗೆ ಮಾಡಿತ್ತು. ತುಂಬ ಒಳ್ಳೆಯ ಅದ್ಭುತ ಸಾಂಗ್ ಅದು. ಮಾಡಬೇಕು ಅಂತ ತಲೆಯಲ್ಲಿ ಕೂತಿದ್ದರಿಂದ ನನಗೊಂದು ಒಳ್ಳೆಯ ಅವಕಾಶ ಡಾಕ್ಟರ್ ಅರುಣ್ ಹೊಸಕೊಪ್ಪ ಅವರು ಕೊಟ್ಟರು. ಅದನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ಆ ಹಾಡನ್ನು ಕಂಪೋಸ್ ಮಾಡಿದೆ ನಾನು. ಯಾವಾಗಲೂ ಒಬ್ಬ ಪ್ರೇಕ್ಷಕ ಥಿಯೇಟ್ರಿಗೆ ಬಂದರೆ ಆ ಫಿಲಮ್ ನೋಡಿ ಆ ಚಿತ್ರದ ಒಂದು ಹಾಡನ್ನು ಆದರೂ ಹೊರಗಡೆ ಬರ್ತಾ ಅದನ್ನು ಗುನ್ಗುನ್ ಮಾಡ್ಕೊಂಡು ಬರಬೇಕು, ಆ ರೀತಿ ಕಂಪೋಸ್ ಮಾಡಬೇಕು ಅಂತ ನನ್ನ ಆಸೆ. ನಿದಂತದ ಪ್ರತಿಮೆ ನಿ ಚಂದದ ಚಿಲುಮೆ ನಿ ಹೊನ್ನಿನ ಕುಲುಮೆ ಇನ್ನೇನಿದೆ ಉಪಮೆ. ನಾನು ಯಾವಾಗಲೂ ಮೆಲೋಡಿಗೆ ತುಂಬ ಒತ್ತು ಕೊಡ್ತಿರ್ಬೇಕಾದ್ರೆ ನಮ್ಮ ಡೈರೆಕ್ಟರ್ ಅವರು ಒಂದು ಸಿಚುಯೇಷನ್ ಕ್ರಿಯೇಟ್ ಮಾಡ್ತಾರೆ. ಒಂದು ಒಂದು ಹಳ್ಳಿ ಹುಡುಗಿ ಕನಸು ಕಟ್ಕೊಂಡು ನಾನು ಫಿಲಮ್ ಹೀರೋಯಿನ್ ಆಗಬೇಕು ಅಂತ ಬರ್ತಾಳೆ. ಈ ಸುಮ್ಮನೆ ಅಲ್ಲಿ ಆ ಸಣ್ಣ ಹುಡುಗರು ಎಲ್ಲ ಹೋಗ್ತಾ ಅವಳು ಡ್ಯಾನ್ಸ್ ಮಾಡ್ತಿರ್ತಾಳೆ. ಇದೊಂದು ಸಿಚುಯೇಷನ್ ಕ್ರಿಯೇಟ್ ಮಾಡಿ ಒಂದು ಕಾಮಿಡಿ ಮೂವಿಯಲ್ಲಿ ಫಿಲ್ಮ್ ಎಲ್ಲೂ ಕೂಡ ಒಬ್ಬ ಪ್ರೇಕ್ಷಕನಿಗೆ ಬೇಜಾರಾಗುವ ಹಾಗೆ ಇರಬಾರ್ದು. ಈಗ ಆ ರೀತಿ ಸಿಚುಯೇಷನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಒಂದು ಟಪೋರಿ ಸಾಂಗ್ ಬೇಕನ್ ಅಂದಾಗ ಚಿನ್ನಿ ಚಿನ್ನಿ ಅಂತ ಒಂದು ಅದ್ಭುತವಾದ ಸಾಂಗು, ಒಂಥರ ಒಂದು ಒಳ್ಳೆ ಥಿಯೇಟ್ರ್ನಲ್ಲಿ ತುಂಬ ಒಳ್ಳೆ ಸೌಂಡ್ ಮಾಡುತ್ತೆ. ನಮ್ಮ ಡೈರೆಕ್ಟರ್ ಅವರು ಹಾಗೆ ಹೇಳಿದಾಗ ತಕ್ಷಣ ಅವರೇ ಬರೆದ್ರು, ತಕ್ಷಣ ಕಂಪೋಸ್ ಮಾಡಿ ಮ್ಯೂಸಿಕ್ ಕಾಮಿಡಿಯಲ್ಲಿ ಇಂಥದ್ದೊಂದು ಸಾಂಗನ್ನು ಹಾಕಿ ಆ ಸನ್ನಿವೇಶವನ್ನು ತುಂಬ ತುಂಬ ಸೂಪರ್ ಆಗಿ ಶೂಟ್ ಮಾಡಿದ್ದಾರೆ. ಚಿನ್ನಿ 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 ಲಿಯೋನೋ ಬಂದಳಪ್ಪ ಸಿಸ್ಟರ್ ಆಫ್ ಸನ್ನಿ ಲಿಯೋನೋ. ಸಂಗೀತದಲ್ಲಿ ಹಲವು ಪ್ರಕಾರಗಳಿದ್ದಾವೆ ಸರ್. ಗಝಲ್ಸ್ ಇದ್ದಾವೆ, ಮೆಲೋಡಿ ಇದೆ, ಆಮೇಲೆ ರ್ಯಾಪ್ ಸಾಂಗ್ಗಳಿದ್ದಾವೆ, ಟಪೋರಿ ಸಾಂಗ್ಗಳಿದ್ದಾವೆ, ಆಮೇಲೆ ಕೊನೆಯದಾಗಿ ನಿಲ್ಲದು ಸರ್ ಮೆಲೋಡಿನೇ ಸರ್. ಹಾಗಾಗಿ ಹೂವಿನ ಮಕರಂದದ ಜೊತೆಗೆ ಇಂಥದ್ದೊಂದು ಟಪೋರಿ ಸಾಂಗ್ ಕೂಡ ಇರಲಿ ಅಂತ ಕಂಪೋಸ್ ಮಾಡಿ ಈ ಚಿತ್ರಕ್ಕೆ ಅಳವಡಿಸಿದ್ದೀನಿ. ಏನಿಲ್ಲ, ಜನಗಳು ಥಿಯೇಟ್ರಿಗೆ ಹೋಗಿ ಈ ಸಿನಿಮಾ ಗೆಲ್ಲಿಸ್ಬೇಕು, ಹೊಸಬ್ರು ನಾವೆಲ್ಲ ಹೊಸಬ್ರು, ಒಂದು ಸಿನಿಮಾ ಮಾಡೋದು ಹೇಗೆ ಅಂತ
ಏನು ಈ ಹೊಸ ಕಲಾವಿದರು ನಾವು ಸಿನಿಮಾ ಮಾಡಬೇಕಂತ ಬರ್ತಾರಲ್ಲ ಆ ಪೂರ್ತಿ ಕಂಟೆಂಟ್ ಈ ಚಿತ್ರದಲ್ಲಿದೆ. ಆಮೇಲೆ ನನ್ನ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲ ಹಿರಿಯ ಕಲಾವಿದರು ಕೋಟೆ ಪ್ರಭಾಕರ್ ಸರ್ ಅಂತ, ಉಮೇಶ್ ಸರ್ ಅಂತ ದಿಗ್ಗಜರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ತುಂಬ ಚೆನ್ನಾಗಿ ತಮಗೆ ಕೊಟ್ಟ ಏನು ಜವಾಬ್ದಾರಿಯನ್ನು ತುಂಬ ನೀಟಾಗಿ ಮಾಡಿದ್ದಾರೆ. ಆಮೇಲೆ ಅರುಣ್ ಅವರ ನಿರ್ದೇಶನ ಕೂಡ ಎಲ್ಲಿಯೂ ಕೂಡ ಸಿನಿಮಾದ ಕ್ಲೈಮ್ಯಾಕ್ಸ್ ಹೀಗೆ ಆಗತ್ತಂತ ಎಲ್ಲೂ ಬಿಟ್ಕೊಡಲ್ಲ. ನಾನು ಅದರಲ್ಲಿ ಈ ಸಿನಿಮಾದಲ್ಲಿ ನೋಡಿದ್ದು ಪ್ರೀಮಿಯರ್ ಶೋಲಿ ಅದೇ ಈಗ ಮುಂದೆ ಹೀಗಾಗಿ ಆಗತ್ತೆ ಅಂತ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ ಒಂದು ಅದ್ಭುತವಾದ ಸಿನಿಮಾ ಮೂಡಿಬಂದಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ ನಮಗೆ ಹಾರೈಸಬೇಕಾಗಿ ವಿನಂತಿ. ನಿನ್ನ ಚೆಲುವಂದ ಕಂಡು ಬೆರಗಾದೆನು, ನಿನ್ನ ಕಣ್ಣ ನೋಟದಿಂದ ಮರುಳಾದೆನೂ.